ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಅತ್ತೇನೆ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಆತ್ಮೀಯ ಸಾಧಕರೇ, ಇವತ್ತು ಒಂದು ಮಿರಾಕಲ್ ಫ್ಯಾಟ್, ಒಂದು ಜಾದು ಕೊಬ್ಬು, ಅದರ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇನೆ. ಕೊಬ್ಬು ಅಂದ್ಕೊಳ್ಳೆ ನಮಗೆಲ್ಲ ಹೆದರಿಕೆ ಆಗುತ್ತೆ ಅಲ್ವಾ, ಏನು ಫ್ಯಾಟ್ ಅಂಥೇಳಿ. ಆ ಮಿರಾಕಲ್ ಫ್ಯಾಟ್ ಫ್ಯಾಟ್ ಅಂದ್ಕೊಳ್ಳೆ ನಾವು ದಪ್ಪ ಆಗಿಬಿಡ್ತೀವಿ ಅಂತ ಅಂದ್ಕೊಳ್ತೀವಿ. ಆದರೆ ಈ ಒಂದು ಫ್ಯಾಟ್ ಬಗ್ಗೆ 30,000 ಸಂಶೋಧನೆಗಳು ಸುಮಾರು ಎಲ್ಲ 150ಕ್ಕೂ ಹೆಚ್ಚು ದೇಶಗಳಲ್ಲಿ ನಡೆದಿದೆ. 150ಕ್ಕೂ ಹೆಚ್ಚು ಹೆಲ್ತ್ ಏಜೆನ್ಸೀಸ್, ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು, ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಇರ್ಬೋದು, ಇವರೆಲ್ಲ ಸಂಶೋಧನೆಗಳನ್ನು ನಡೆಸಿದ್ದಾರೆ. ಭಾರತದಲ್ಲೂ ಅನೇಕ ಸಂಶೋಧನೆಗಳಾಗಿದೆ. ಅದು ಯಾವುದು ಅಂದರೆ ಅದು ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಹೌದು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ನಮಗೆ ತುಂಬ ಸಹಾಯ ಮಾಡುತ್ತೆ ಅಂಥೇಳಿ ಸಂಶೋಧನೆಗಳು ತಿಳಿಸಿಕೊಟ್ಟಿವೆ. ಹಾಗಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಅದರಲ್ಲೂ EPA ಹಾಗೂ DHA ಅನ್ನುವಂಥದ್ದು, ALA ಸಾಮಾನ್ಯವಾಗಿ ಅಗಸೆ ಬೀಜದಲ್ಲಿ ಸಿಗುತ್ತೆ, ಆದರೆ ಅದು ನಮಗೆ ಕನ್ವರ್ಷನ್ ಆಗೋದಿಲ್ಲ. ನಮಗೆ ಬೇಕಾಗೋದು EPA ಮತ್ತು DHA. ಇದು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್, ಅಂದರೆ ದೇಹದಲ್ಲಿ ರೆಡಿ ಆಗೋದಿಲ್ಲ, ಹೊರಗಡೆಯಿಂದ ನಾವು ತೆಗೆದುಕೊಳ್ಬೇಕು. ಹಾಗಾಗಿ ನಾವು ಇದಕ್ಕೆ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ಅಂತ ಹೇಳ್ತೇವೆ. ಇದು ಅನೇಕ ತೊಂದರೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದೊಂದು ಫುಡ್ ಸಪ್ಲಿಮೆಂಟ್, ಆದರೆ ಇದೊಂದು ಔಷಧ ಅಲ್ಲ, ಫುಡ್ ಸಪ್ಲಿಮೆಂಟ್, ಆದರೆ ಔಷಧಕ್ಕಿಂತಲೂ 10 ಪಟ್ಟು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಇವತ್ತು ನಾವು ರಿಫೈನ್ಡ್ ಆಯಿಲ್ಸನ್ನು ಸೇವಿಸ್ತಾ ಇದ್ದೇವೆ. ಈ ರಿಫೈನ್ಡ್ ಆಯಿಲ್ಸಲ್ಲಿ ಒಮೆಗಾ 6 ಇದೆ, ಹೀಗಾಗಿ ಒಮೆಗಾ 6 30%ಷ್ಟು ಆಗಿದೆ, ಒಮೆಗಾ 3 0 ಆಗಿಬಿಟ್ಟಿದೆ. ಒಮೆಗಾ 3 ನಮಗೆ ಮುಂಚೆ ಹೇಗೆ ಸಿಗ್ತಿತ್ತು ಅಂದರೆ ನಮ್ಮ ಹಸು ಹುಲ್ಲನ್ನು ತಿಂತಾ ಇತ್ತು. ಸೊ ಹುಲ್ಲಿನಲ್ಲಿ ಒಮೆಗಾ 3 ಅಂಶ ಇದೆ. ಹುಲ್ಲನ್ನು ತಿಂದಂಥ ಹಸುವಿನ ಹಾಲಿನಲ್ಲಿ, ಅದರ ತುಪ್ಪದಲ್ಲಿ, ಬೆಣ್ಣೆಯಲ್ಲಿ ನಮಗೆ ಒಮೆಗಾ 3 ಸಿಗ್ತಾ ಇತ್ತು. ಆದರೆ ಇವತ್ತು ಹಸುವಿಗೆ ನಾವು ಫೀಡ್ ಕೊಡ್ತಾ ಇದ್ದೀವಿ, ಫೀಡ್ಸಲ್ಲಿ ಧಾನ್ಯಗಳಲ್ಲಿ ಒಮೆಗಾ 6 ಇದೆ, ಮತ್ತು ಪುನಃ ನಮಗೆ ಹಾಲಿನಲ್ಲೂ ಒಮೆಗಾ 6 ಸಿಗ್ತಾ ಇದೆ, ರಿಫೈನ್ಡ್ ಆಯಿಲ್ಸಲ್ಲೂ ಒಮೆಗಾ 6 ಸಿಗ್ತಾ ಇದೆ. ಹೀಗಾಗಿ ಒಮೆಗಾ 6 ಹಾಗೂ ಒಮೆಗಾ 3 1:1 ಇರಬೇಕಿತ್ತು ರೇಷ್ಯೋ, ಈಗ 0:30 ಆಗಿದೆ. ಅಸಮತೋಲನ ಆಗಿದೆ, ಇಂಬ್ಯಾಲೆನ್ಸ್ ಆಗಿದೆ, ಅದು ಬ್ಯಾಲೆನ್ಸ್ ಆಗಬೇಕು. ಪುನಃ 1:1 ಆಗದೇ ಇದ್ದರೂ ಕೂಡ 1:5 ತರಬೇಕು. ಹೀಗೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಒಮೆಗಾ 6 ಕಟ್ ಮಾಡಬೇಕು. ರಿಫೈನ್ಡ್ ಆಯಿಲ್ಸನ್ನು, ಕರೆದ ಆಹಾರವನ್ನು, ಹೊರಗಡೆ ತಿಂಡಿ ತಿನಿಸನ್ನು ಕಡಿಮೆ ಮಾಡಬೇಕು. ಡಾಲ್ಡಾವನ್ನು ಹಾಗೂ ಎಲ್ಲ ರಿಫೈನ್ಡ್ ಆಯಿಲ್ಸಲ್ಲಿ ಇವತ್ತು ಕರೀತಾರೆ, ಸೊ ಅದನ್ನೆಲ್ಲ ಕಡಿಮೆ ಮಾಡಬೇಕು. ಪುರಿ, ವಡ, ಗೋಬಿ ಮಂಚೂರಿ, ಮಸಾಲ ಪುರಿ, ಈ ಥರದನ್ನು ಕಡಿಮೆ ಮಾಡಬೇಕು. ಚಿಪ್ಸು ಯಾವುದನ್ನು ಹೆಚ್ಚು ಮಾಡಬೇಕು? ಗುಡ್ ಫ್ಯಾಟನ್ನು ಜಾಸ್ತಿ ಮಾಡಬೇಕು, ನಟ್ಸನ್ನು ಜಾಸ್ತಿ ಮಾಡಬೇಕು. ಹಾಗೆ EPA DHA ಇರುವಂಥ ಒಮೆಗಾ 3 ಸಪ್ಲಿಮೆಂಟ್ಸ್, ಅದರಲ್ಲೂ ಅತ್ಯಂತ ಭಾರತದ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಒಮೆಗಾ 3 ಡಾಕ್ಟರ್ ಪ್ರವೀಣ್ ಅವರು ಅನೇಕ ಒಂದು ಕಡೆ ಹೋಗಿ ಅದರ ಬಗ್ಗೆ ಸಂಶೋಧನೆಗಳನ್ನು ಮಾಡಿ, ಅದರ ಒಂದು ಆಕ್ಸಿಡೇಷನ್ ಲೆವೆಲನ್ನು ಚೆಕ್ ಮಾಡಿ ಆಲ್ಫಾ ನ್ಯಾಚುರಲ್ ಒಮೆಗಾ 3 ಹೊರಗಡೆ ತಂದಿದ್ದಾರೆ. ಈ ಆಲ್ಫಾ ನ್ಯಾಚುರಲ್ ಒಮೆಗಾ 3 EPA DHA ಸಾಕಷ್ಟು ಪ್ರಮಾಣದಲ್ಲಿದೆ. ಈ EPA DHA ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕಲಾಗಿದೆ. ಹೀಗಾಗಿ ಒಮೆಗಾ 3 ರಾತ್ರಿ 1 ಮಲುವಾಗಿ ತೆಗೆದುಕೊಳ್ಳೋದ್ರಿಂದ ಹೃದಯಕ್ಕೆ ಒಳ್ಳೆಯದು, ರಕ್ತನಾಳಗಳಿಗೆ ಒಳ್ಳೆಯದು. ಸೊ ಹಾಗಾದರೆ ಈ ಒಮೆಗಾ 3 ರಕ್ತನಾಳಗಳ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಈಗ ಈ ಸ್ಲೈಡಲ್ಲಿ ನೀವು ನೋಡಿ ರಕ್ತನಾಳಗಳು ನಿಮಗೆ ಕಾಣಿಸ್ತಾ ಇದೆ. 3 ಬಗೆಯ ರಕ್ತನಾಳ ಕಾಣ್ತಾ ಇದೆ. ಒಂದರಲ್ಲಿ ಲೂಮೆನ್ ಚಿಕ್ಕದಾಗಿದೆ, ಒಂದರಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ಇನ್ನೊಂದರಲ್ಲಿ ನಾರ್ಮಲ್ ಆಗಿದೆ. ನಮ್ಮ ರಕ್ತನಾಳ ನಾರ್ಮಲ್ ಆಗಬೇಕು, ಆವಾಗ ನಾವು BP ಹತೋಟಿ ಮಾಡ್ಬೋದು, ಹೃದಯ ರೋಗ ಬರದೇ ಇದ್ದಾಗ ತಡೆಗಟ್ಟಬೋದು, ಬ್ಲಾಕ್ ಆಗದೇ ಇದ್ದಾಗ ತಡೆಗಟ್ಕೋಬೋದು. ಸೊ ಹಾಗಾದರೆ ರಕ್ತನಾಳವನ್ನು ನಾರ್ಮಲ್ ಮಾಡಲಿಕ್ಕೆ ಒಮೆಗಾ 3 ಸಹಾಯ ಮಾಡುತ್ತೆ. ಎಂಡೋಥೀಲಿಯಂ ಡಿಸ್ಫಂಕ್ಷನನ್ನು ಸರಿ ಮಾಡಲಿಕ್ಕೆ ಒಮೆಗಾ 3 ಸಹಾಯ ಮಾಡುತ್ತೆ. ಹಾಗೆಯೇ ಒಮೆಗಾ 3 ಲೈಂಗಿಕ ನಿರಾಸಕ್ತಿ, ಈ ಒಂದು ವೀರ್ಯಾಣುಗಳ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ, ಮಹಿಳೆಯಲ್ಲಿ PCOD ಸಮಸ್ಯೆ, ಅಂಡಾಣು ಬಿಡುಗಡೆಯ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಸರಿ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಹಾಗೆಯೇ ಒಮೆಗಾ 3 ಚರ್ಮದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಾಗೆಯೇ ನಮ್ಮ ಮಿದುಳಿನಲ್ಲಿ 70% ಫ್ಯಾಟೇ ಇದೆ, ಅದರಲ್ಲಿ ಮತ್ತೆ 70% ಒಮೆಗಾ 3 ಆಗಿದೆ. ಹಾಗಾಗಿ ಮಿದುಳನ್ನು ಚುರುಕು ಮಾಡಲಿಕ್ಕೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಒಮೆಗಾ 3 ಬಹಳ ಒಳ್ಳೆಯದು. ಹಾರ್ಟ್ ಅಟ್ಯಾಕನ್ನು ತಡೆಗಟ್ಟಲಿಕ್ಕಂತೂ ಒಮೆಗಾ 3 ಒಳ್ಳೆಯದು ಅಂತ ಹೇಳಿ ಆದಮೇಲೆ ವಿಶ್ವದ ಎಲ್ಲ ಸಂಸ್ಥೆಗಳು ಕೂಡ ಒಮೆಗಾ 3 ರೆಕಮೆಂಡ್ ಮಾಡ್ತವೆ. ವಿದೇಶಗಳಲ್ಲಿ ಅವರು ಒಂದು ಸಂಶೋಧನೆಯನ್ನು ಮಾಡಿದ್ರು, ನಾಯಿಗಳನ್ನು ತೆಗೆದುಕೊಂಡ್ರು, ನಾಯಿಗಳ ಮೇಲೆ ಪ್ರಯೋಗ ಮಾಡಿದ್ರು. ಅವ್ರು ಏನು ಮಾಡಿದ್ರು ಅಂದರೆ ನಾಯಿಗಳಿಗೆ ಆರ್ಟಿಫಿಷಿಯಲ್ ಆಗಿ ಹಾರ್ಟ್ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಹಾರ್ಟಿಗೆ ಸಪ್ಲೈ ಮಾಡ್ತಾ ಇರುವಂಥ ರಕ್ತನಾಳವನ್ನು ಬ್ಲಾಕ್ ಮಾಡಿದ್ರು, 70% ಬ್ಲಾಕ್ ಮಾಡಿದ್ರು.
70% ಬ್ಲಾಕ್ ಮಾಡಿ ಎ ಗ್ರೂಪ್ ಅಲ್ಲಿ 50 ನಾಯಿ ಇಟ್ಟು ಬಿ ಗ್ರೂಪ್ ಅಲ್ಲಿ ಮತ್ತೆ 50 ನಾಯಿ ಇಟ್ಟು ಸಿ ಗ್ರೂಪ್ ಅಲ್ಲಿ 50 ನಾಯಿ ಇಟ್ಟು ಹೀಗೆ ಮಾಡ್ಕೊಂಡು ಆ ಬ್ಲಾಕ್ ಮಾಡಿ 70% ಬ್ಲಾಕ್ ಮಾಡಿದ್ರೆ ನಾಯಿ ಸತ್ತು ಹೋಗೋದಿಲ್ಲ ಅದಕ್ಕೆ 30% ಅದು ರಕ್ತ ಸಂಚಾರ ಆಗ್ತಾ ಇರುತ್ತೆ ಸೋ ಆ ಒಂದು ಎ ಗ್ರೂಪ್ ಅಲ್ಲಿ ಇದ್ದವರನ್ನ ಏನು ಮಾಡಲಿಲ್ಲ ಅವರನ್ನ ಟ್ರೆಡ್ ಮಿಲ್ ಅಲ್ಲಿ ಓಡಿಸಿದ್ರು ಆರ್ಟಿಫಿಷಿಯಲ್ ಆಗಿ ಸುಮಾರು ಎಲ್ಲದಕ್ಕೂ ಹಾರ್ಟ್ ಅಟ್ಯಾಕ್ ಆಯಿತು ಬಿಕಾಸ್ 70% ಬ್ಲಾಕ್ ಇತ್ತು ಓಡಿದಾಗ ಹಾರ್ಟ್ ಅಟ್ಯಾಕ್ ಆಯಿತು ನೆಕ್ಸ್ಟ್ ಏನು ಮಾಡಿದ್ರು ಈ ಒಂದು ರಿಫೈನ್ಡ್ ಆಯಿಲ್ ಅನ್ನು ತೆಗೆದುಕೊಂಡು ಅದಕ್ಕೆ ಇಂಜೆಕ್ಟ್ ಮಾಡಿದ್ರು ರಿಫೈನ್ಡ್ ಆಯಿಲ್ ಇವತ್ತು ಏನು ಮಾರ್ಕೆಟಲ್ಲಿ ಇದೆ ಅದನ್ನು ಇಂಜೆಕ್ಟ್ ಮಾಡಿ ಓಡಿಸಿದ್ರು ಓಡಿಸಿದಾಗ ಮತ್ತೆ ಎಲ್ಲದಕ್ಕೂ ಹಾರ್ಟ್ ಅಟ್ಯಾಕ್ ಆಯಿತು ಥರ್ಡ್ ಗ್ರೂಪಿಗೆ 70% ಬ್ಲಾಕ್ ಆದಂತಹ ಈ ಒಂದು ನಾಯಿಗಳನ್ನು 50 ನಾಯಿಗಳ ಥರ್ಡ್ ಗ್ರೂಪಿಗೆ ಒಮೆಗಾ 3 ಅನ್ನು ಇಂಜೆಕ್ಟ್ ಮಾಡಿ ಓಡಿಸಿದ್ರು ಆವಾಗ ಆಲ್ಮೋಸ್ಟ್ ಯಾವುದಕ್ಕೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಸೊ ಇದರಿಂದ ಅವರಿಗೆ ಗೊತ್ತಾಯಿತು ಒಮೆಗಾ 3 ಯಾವುದೋ ಒಂದು ಅಂಶ ಇವನ್ ಹಾರ್ಟ್ ಅಟ್ಯಾಕನ್ನು ಸಡನ್ ಕಾರ್ಡಿಯಾಕ್ ಡೆತ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತೇಳಿ ಸೊ ಹಾಗಾಗಿ ಆ ನಂತರದಲ್ಲಿ ಒಮೆಗಾ 3 ಬಗ್ಗೆ ಸಾವಿರಾರು ಸಂಶೋಧನೆಗಳು ನಡೆಯಿತು 30,000ಕ್ಕೂ ಹೆಚ್ಚು ಸಂಶೋಧನೆಗಳು ಇವತ್ತಿವೆ ಹಾಗಾದರೆ ಈ ಒಂದು ಒಮೆಗಾ 3 ಒಂದು ಜಾದೂ ಫ್ಯಾಟ್ ಮಿರಾಕಲ್ ಫ್ಯಾಟ್ ಅಂತ ಹೇಳ್ಬೋದು ಈ ಒಂದು ಒಮೆಗಾ 3ಯನ್ನು ತೊಂದರೆ ಇದ್ದವರು ಇದು ನಾನು ಹೇಳಿದ್ನಲ್ಲ ಉದ್ದ ಇಷ್ಟೆಲ್ಲ ಲಿಸ್ಟನ್ನು ಆ ತೊಂದರೆಗಳಿದ್ದವರು ಯಾವುದೇ ತೊಂದರೆ ಇದ್ದರೂ ಕೂಡ ಇದು ಸಂಜೀವಿನಿಯ ಕೆಲಸ ಮಾಡುತ್ತೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಆಹಾರದ ನಂತರ ತೆಗೆದುಕೊಳ್ಳಿ ಯಾರಿಗೂ ಏನೂ ತೊಂದರೆ ಇಲ್ಲ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳುವವರು ಏನೂ ತೊಂದರೆ ಬರಬಾರ್ದು ಅಂತಿದ್ದವರು ದಿನ ರಾತ್ರಿ ಒಂದನ್ನು ತೆಗೆದುಕೊಳ್ತಾ ಬನ್ನಿ ಖಂಡಿತವಾಗಿ ಸಹಾಯ ಆಗುತ್ತೆ ಈ ಒಂದು ಒಮೆಗಾ 3ಯಿಂದಾಗಿ ಅನೇಕರ ಜೀವವನ್ನು ಉಳಿಸಬಹುದು ಸರನ್ ಕಾರ್ಡಿಯಾಕ್ ಡೆತ್ತನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಸ್ಟ್ರೋಕನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ರಕ್ತನಾಳಗಳ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಈ ಮಕ್ಕಳಾಗದೇ ಇರುವಂಥ ಸಮಸ್ಯೆ ಇದ್ದವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಾಧ್ಯ ಹೀಗಾಗಿ ಒಮೆಗಾ 3 ಅನ್ನುವಂಥದ್ದು ಫುಡ್ ಸಪ್ಲಿಮೆಂಟ್ ಆಗಿರೋದ್ರಿಂದ ಖಂಡಿತವಾಗಿ ನಾವು ಇದನ್ನು ಬಳಸಬಹುದು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಮೆಗಾ 3ಯ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಿಮಗೆ ಗೂಗಲ್ ಸ್ಕಾಲರಲ್ಲಿ ಸಿಗುತ್ತೆ ನೀವು ಅಥೆಂಟಿಕ್ ಸಂಶೋಧನೆ ಹುಡುಕಬೇಕು ಅಂದರೆ ಗೂಗಲ್ ಸ್ಕಾಲರ್ ನೋಡಬೇಕು ರೀಸರ್ಚ್ ಬ್ಯಾಕ್ಗ್ರೌಂಡ್ ಅದರಲ್ಲಿ ಇರಬೇಕು ಸೊ ರೀಸರ್ಚ್ ಆರ್ಟಿಕಲ್ ಅಂತ ಹುಡುಕಬೇಕು ಆಗ ನಿಮಗೆ ಗೊತ್ತಾಗುತ್ತೆ ಸುಮ್ಮನೆ ನೋಡಲಿಕ್ಕೆ ಹೋದರೆ ಎಷ್ಟೋ ಜನ ನೆಗೆಟಿವ್ ಕೂಡ ಹಾಕ್ತಾರೆ ಸುಮ್ಮನೆ ಯಾರ್ಯಾರು ಬರೆದಿದ್ದು ಕೂಡ ನಮಗೆ ನೆಟ್ಟಲ್ಲಿ ಕಾಣಿಸುತ್ತೆ ನೀವು ರೀಸರ್ಚ್ ಅಂತ ಹುಡುಕಿದಾಗ ಆಗ ನಮಗೆ ಅಥವಾ ಸ್ಕಾಲರ್ಲಿ ಆರ್ಟಿಕಲ್ ಅಂತ ಹುಡುಕಿದಾಗ ನಮಗೆ ಸತ್ಯ ಗೊತ್ತಾಗುತ್ತೆ ಸ್ಕಾಲರ್ಲಿ ಆರ್ಟಿಕಲ್ ಅಂತ ಹುಡುಕಿದಾಗ ಸತ್ಯ ಗೊತ್ತಾಗುತ್ತೆ ಸೊ ಹಾಗೆ ನೀವು ಹುಡುಕಿ ತನ್ಮೂಲಕ ನಾನು ಹೇಳಿದ್ದನ್ನು ನೀವು ನಂಬಬೇಕಾಗಿಲ್ಲ ನೀವೇ ಅದನ್ನು ಸ್ಟಡಿ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಉತ್ತಮ ಕ್ವಾಲಿಟಿ ಒಮೆಗಾ 3ಗಾಗಿ ಕೆಳಗಡೆ ಇರುವಂಥ ನಂಬರಿಗೆ ಫೋನ್ ಮಾಡ್ಬೋದು ನಾವು ನಿಮ್ಮ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಡಾಕ್ಟರ್ ಪ್ರವೀಣ್ ಅವರು ಆಲ್ಫಾ ನ್ಯಾಚುರಲ್ ಮೂಲಕ ಅದನ್ನು ನಮಗೋಸ್ಕರ ನೀಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆತ್ಮೀಯರೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಷ್ಟೇ ಅಲ್ಲ ಈ ಒಂದು ವಿಡಿಯೋವನ್ನು ಬೇರೆಯವರಿಗೂ ಶೇರ್ ಮಾಡಿ ಅಷ್ಟೇ ಅಲ್ಲ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ ಪ್ರತಿನಿತ್ಯ ಬೆಳಗಿಂದ ಸಾಯಂಕಾಲದವರೆಗೂ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದೇನೆ ದೂರವಾಣಿ ಮೂಲಕ ಕನ್ಸಲ್ಟೇಷನ್ ಸೊ ಆ ಒಂದು ಕನ್ಸಲ್ಟೇಷನ್ ನಿಮಗೆ ಬೇಕಾದಲ್ಲಿ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಮಿಸ್ ಕಾಲ್ ಕೊಡಿ ಸೊ ಮಿಸ್ ಕಾಲ್ ಕೊಟ್ಟರೆ ನಾವೇ ಆ ನಂತರದಲ್ಲಿ ಕಾಲ್ ಮಾಡ್ತೇವೆ ನಿಮಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗುತ್ತೆ ಆ ಸಂದರ್ಭದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ಕನ್ಸಲ್ಟೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ಅನ್ನುವಂಥ ಒಂದು ವಾಟ್ಸಪ್ ಹೆಲ್ತ್ ಟಿಪ್ಸ್ ಗ್ರೂಪ್ ರೆಡಿಯಾಗಿದೆ 200ಕ್ಕೂ ಹೆಚ್ಚು ಗ್ರೂಪ್ ಕಾರ್ಯನಿರ್ವಹಿಸ್ತಾ ಇದೆ ನೀವು ಅದರ ಮೆಂಬರ್ ಆಗಬೇಕು ಅಂತಿದ್ದಲ್ಲಿ ದಯಮಾಡಿ ಒಂದು ಮಿಸ್ ಕಾಲನ್ನು ಕೊಡಿ ಕೆಳಗಡೆ ನಂಬರ್ ಬರ್ತಾ ಇದೆ ಮಿಸ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಅಥವಾ ನಾರ್ಮಲ್ SMS ನಿಮ್ಮ ವಾಟ್ಸಪ್ ನಂಬರಿಂದನೇ ಕೊಡಿ ಆಗ ನಾವು ಅದನ್ನು ಸೇವ್ ಮಾಡಿ ನಿಮಗೆ ಪ್ರತಿನಿತ್ಯ 3-4 ವಾಟ್ಸಪ್ ಸಂದೇಶವನ್ನು ಕಳಿಸ್ತೇವೆ ಮತ್ತು ಯಾರೂ ಅದರಲ್ಲಿ ಮೆಸೇಜ್ ಮಾಡಲಿಕ್ಕಾಗಲ್ಲ ಅಡ್ಮಿನ್ ಮಾತ್ರ ಮಾಡ್ಬೋದು ಅಡ್ಮಿನ್ ಅವರ ನಂಬರ್ನ ಸೇವ್ ಮಾಡ್ಕೊಳ್ಳಿ ನಿಮಗೇನೋ ಡೌಟ್ಸ್ ಇದ್ದರೆ ಅಡ್ಮಿನ್ಗೆ ನೀವು ರಿಟರ್ನ್ ಮೆಸೇಜ್ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದವನ್ನು ಹೇಳಿ ನಮಸ್ಕಾರ